ಅಕ್ಟೋಬರ್ 9, 2012 ಬಹುಶಃ ಈ ದಿನಾಂಕವನ್ನು ಇಡೀ ಕರ್ನಾಟಕ ಜನತೆ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ಡೇಟು ಕರ್ನಾಟಕ ರಾಜ್ಯವನ್ನು ಬೆಚ್ಚಿ ಬೀಳುವಂತೆ ಮಾಡಿತ್ತು. ಸೌಜನ್ಯ ಅವರನ್ನು ರೇಪ್ ಮಾಡಿ ಅಮಾನುಷವಾಗಿ ಹತ್ಯೆ ಮಾಡಲಾಗಿತ್ತು. ರೇಪ್ ನಡೆದು 11 ವರ್ಷಗಳ ಸುದೀರ್ಘ ವಿಚಾರಣೆ ಬಳಿಕ ಈಗ CBI ಕೋರ್ಟು ಸಂತೋಷ್ ರಾವ್ಗೆ ನಿರ್ದೋಷಿ ಅಂತ ಒಂದು ಅಂತಿಮ ತೀರ್ಪನ್ನು ಕೊಟ್ಟಿದೆ. ಮತ್ತೆ ಸೌಜನ್ಯ ಅವರ ಕೇಸ್ಗೆ ಮರುಜೀವ ಬರುತ್ತಾ ಇಲ್ವಾ ಅನ್ನುವಂಥ ಕೆಲವೊಂದಿಷ್ಟು ಪ್ರಶ್ನೆಗಳು ಈಗ ಜನರಲ್ಲಿ ಮತ್ತು ಸೌಜನ್ಯ ಅವರ ಕುಟುಂಬದಲ್ಲಿ ಇರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಸ್ಟೋರಿ ಆಫ್ ಸೌಜನ್ಯ ಸಿನಿಮಾವನ್ನು ಮಾಡ್ತಾ ಇರುವಂತಹ ನಿರ್ದೇಶಕರು ಲವ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅವರ ಚಿತ್ರತಂಡ ಕೂಡ ನಮ್ಮ ಜೊತೆಗೆ ಇದೆ. ಸರ್, ನಿಮಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಕೊಟ್ಟು ಬಿಡ್ತೀನಿ, ಇವತ್ತು ಏನೇನು ಆಗ್ತಾ ಇದೆ ಅಂತ. ದುನಿಯಾ ವಿಜಯ್ ಅವರು ಒಂದು ಟ್ವೀಟ್ ಮಾಡ್ತಾರೆ, ಯಾಕೋ ಪ್ರಕರಣ ಹಳ್ಳ ಹಿಡಿಯುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಅನ್ನುವಂಥ ರೀತಿಯಲ್ಲೇ ಟ್ವೀಟ್ ಮಾಡಿದ್ದಾರೆ. ನಾನು ಇದಕ್ಕೆ ಸೌಜನ್ಯ ಅವರ ಕುಟುಂಬಕ್ಕೆ ನ್ಯಾಯ ಸಿಗೋವರೆಗೂ ಕೂಡ ನಾನು ಮಂಜುನಾಥನ ದರ್ಶನವನ್ನು ಮಾಡೋದಿಲ್ಲ ಅಂತ ಒಂದು ಟ್ವೀಟ್ ಮಾಡ್ತಾರೆ. ನಿಮ್ಮ ಇಮಿಡಿಯೇಟ್ ರಿಯಾಕ್ಷನ್ ಇದಕ್ಕೆ? ಅವರು ಮಾಡಿರೋದು ಅವ್ರ ಪಾಯಿಂಟ್ ಆಫ್ ವ್ಯೂಲಿ ಒಳ್ಳೆಯದಿದೆ, ಮತ್ತು ನಾವು ಹೇಳೋದಾದರೆ ಅದು ದುನಿಯಾ ವಿಜಯ್ ಸರ್ದು ವೈಯಕ್ತಿಕ ವಿಚಾರ, ಸೊ ನಾವು ಅದು ಪರ ಆಗಲಿ ವಿರೋಧ ಆಗಲಿ ಮಾತಾಡೋಕ್ಕಾಗೋದಿಲ್ಲ ಸರ್. ಸೊ ಇಟ್ಸ್ ಗುಡ್ ಅನ್ಬೋದು ನಾವು. ಸರ್, ಸಾಮಾನ್ಯವಾಗಿ ಏನಾಗುತ್ತೆ, ನಾವು ನೋಡ್ತಾ ಇರ್ತೀವಿ ಗಾಂಧಿನಗರದ ಸಂಪ್ರದಾಯಗಳು, ಒಂದು ವಿಷಯ ಅಥವಾ ಒಂದು ವಿಚಾರ ವ್ಯಕ್ತಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಅದೇ ಟೈಟಲನ್ನು ಫಿಲಮ್ ಚೇಂಬರ್ಗೆ ನೋಂದಾಯಿಸಿ ಸಿನಿಮಾವನ್ನು ಶುರು ಮಾಡುವಂಥ ಒಂದು ಪರಿಪಾಠ ಇದೆ. ನೀವು ಅದೇ ಸಾಲಿಗೆ ಸೇರ್ತೀರಾ ಅಥವಾ ನಿಜಕ್ಕೂ ಕೂಡ ನೀವು ಯಾವುದೋ ಒಂದು ಗುಡ್ ಕಾಸನ್ನು ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ನಾವು ಗುಡ್ ಕಾಸ್ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಈ ಸಿನಿಮಾನ ನಾವು ಸ್ಟಾಪ್ ಮಾಡೋದಿಲ್ಲ, ಮಾಡೇ ಮಾಡ್ತೇವೆ, ಖಂಡಿತ ತೆರೆಗೆ ತಂದೇ ತರ್ತೇವೆ. ಸೊ ಇದು ಸ್ಟೋರಿ ಆಫ್ ಸೌಜನ್ಯ ಬಂದು ಇಟ್ಸ್ ನಾಟ್ ಎ ರಿಯಲ್ ಸ್ಟೋರಿ, ಒಂದು ಸಮಾಜದಲ್ಲಿ ನಡೆಯುವಂಥ ಟ್ರೂ ಇವೆಂಟ್ಸ್ಗಳು. ಈಗ ನಿರ್ಭಯ ಇರ್ಬೋದು, ಮೊನ್ನೆ ಒಂದು ಮಣಿಪುರಮಲ್ಲಿ ನಡೀತು, ಆ ಥರ ಇನ್ಸಿಡೆಂಟ್ಗಳನ್ನೆಲ್ಲ ನಾವು ಒಗ್ಗೂಡ್ಕೊಂಡು ಟ್ರೂ ಇವೆಂಟ್ಸ್ಗಳನ್ನ ಇಕ್ಕೊಂಡು ಮಾಡೋಂತಹ ಸಿನಿಮಾ ಇದು. ಇದು ಯಾವುದೇ ಒಂದು ಒಬ್ಬ ಒಂದು ವಿಕ್ಟಿಮ್ ಗರ್ಲ್ ಬಗ್ಗೆ ಆಗಲಿ ಒಬ್ಬರು ಬಗ್ಗೆ ಆಗಲಿ ಮಾಡೋಂಥ ಸಿನಿಮಾ. ಈ ಸೊಸೈಟಿಲಿ ಏನು ನಡೀತಾ ಇದೆ ಅದನ್ನು ತೋರ್ಸೋಕ್ಕೊಂದು ಸಣ್ಣ ಪ್ರಯತ್ನ ನಾವು ಪಾರ್ಟ್ 1 ಪಾರ್ಟ್ 2 ಮಾಡ್ತಾ ಇದ್ದೀವಿ ಸರ್. ಸೌಜನ್ಯ ಅವರ ರೇಪ್ ಕೇಸ್ಗೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಕೆಲವೊಂದಿಷ್ಟು ಸಾಕ್ಷಿಗಳನ್ನು ನಾಶ ಪಡಿಸುವಂಥ ಪ್ರಯತ್ನಗಳು ಆಗ್ತಾ ಇದೆ ಅಂತ ಕೆಲವೊಂದಿಷ್ಟು ಸಂಘ ಸಂಘಟನೆಗಳು ಅವರ ಪೋಷಕರ ಜೊತೆ ಈಗ ಸಾಥ್ ಕೊಡ್ತಾ ಇದೆ, ಕೆಲವೊಂದಿಷ್ಟು ಹೋರಾಟಗಳನ್ನು ಕೂಡ ಮಾಡೋದಕ್ಕೆ ರೆಡಿಯಾಗಿದೆ ಅನ್ನುವಂಥ ಮಾಹಿತಿ ಬಂದಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಈ ಥರ ಸಿನಿಮಾವನ್ನು ಮಾಡುವಂಥ ಸಂದರ್ಭದಲ್ಲಿ ಈ ಪ್ರೀ ಸ್ಟಡಿ ಅನ್ನೋವಂಥದ್ದು ಎಷ್ಟು ಪೂರಕವಾಗುತ್ತೆ ನಿಮಗೆ? ಸರ್, ನಾನು ಆ್ಯಸ್ ಪರ್ ಒಬ್ಬ ಅಡ್ವೊಕೇಟ್ ಆಗಿದ್ದೇನೆ ನಾನು. ಸೊ ದಾಖಲಾತಿಗಳನ್ನು ಫಸ್ಟ್ ಡೇ ಏನು ಸಂತೋಷ್ ರಾವು ಅರೆಸ್ಟ್ ಆದಾಗಿಂದ ಹಿಡಿದು ಜಡ್ಜ್ಮೆಂಟ್ ಬರೋ ತನಕ ಎಲ್ಲ ಅನ್ನೋದನ್ನು ಪಿನ್ ಟು ಪಿನ್ ವಿತಿನ್ ಫಸ್ಟ್ ಡೇ ಏನು ಟ್ರಯಲ್ ಫಿಕ್ಸ್ ಆಗಿತ್ತು ಅಲ್ಲಿಂದ ಹೊಡೆದು ಹೊರಗೆ ಇಲ್ಲಿವರೆಗೆ ಅನ್ನೋದನ್ನು ಕೂಡ ನಾನು ಸ್ಟಡಿ ಮಾಡಿದ್ದೀನಿ. ಬಟ್ ಸ್ಟಡಿ ಮಾಡಿದ್ರೂ ಕೂಡ ಸ್ಟೋರಿ ಆಫ್ ಸೌಜನ್ಯ ಇಟ್ಸ್ ಎ ನಾಟ್ ರಿಯಲ್ ಸ್ಟೋರಿ, ಒಂದು ಟ್ರೂ ಇವೆಂಟ್ ಸಿಕ್ಕಂಡು ನಾವು ಮಾಡ್ತಿರೋಂಥ ಸ್ಟೋರಿ ಅಂತ ಹೇಳ್ತೀನಿ ಸರ್. ಇನ್ನು ಚಿತ್ರದ ಸಂಭಾಷಣೆಕಾರರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಸಂಭಾಷಣೆ ಕತೆ ಚಿತ್ರಕತೆ ಅಂತ ಬಂದ ತಕ್ಷಣ ಮೊದಲೇ ಟೈಟಲ್ಲು ಇಷ್ಟೆಲ್ಲ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ಚರ್ಚೆಯನ್ನು ಸೃಷ್ಟಿಸ್ತಾ ಇದೆ. ಇದರ ಮಧ್ಯೆ ನಿಮಗೆ ಒಂದು ದೊಡ್ಡ ಹೊಣೆ, ಸಂಭಾಷಣೆಗಳನ್ನ ಯಾವ ರೀತಿ ಬರೀತೀರಾ ಅಂತ ಏನು ಹೇಳ್ತೀರಾ ಸರ್ ಪ್ರಕರಣದ ಬಗ್ಗೆ, ಈಗ ಸಿನಿಮಾ ಟೇಕ್ ಆಫ್ ಆಗ್ತಾ ಇರೋದ್ರ ಬಗ್ಗೆ? ಪ್ರಕರಣ ಕೋರ್ಟಲ್ಲಿ ಇರೋದು ಅದು ಇರೋದ್ರಿಂದ ಅದ್ರ ಬಗ್ಗೆ ನಾವು ಮಾತಾಡೋದು ಸೂಕ್ತ ಅಲ್ಲ. ಬಟ್ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಇದರಿಂದ ಒಂದು ವಿಷಯದ ಬಗ್ಗೆ ಬೆಳಕು ಚೆಲ್ಲ ಪ್ರಯತ್ನ ಡೈರೆಕ್ಟ್ರು ಮಾಡ್ತಾಯಿದ್ರೆ, ಡೈರೆಕ್ಟ್ರು ಕಲೆ ಹಾಕಿರೋ ಒಂದು ವಿಷಯಗಳಾಗಲಿ ಅದಕ್ಕೆ ಪೂರಕವಾಗಿ ಡೈರೆಕ್ಟ್ರು ಹೇಳೋದ್ರ ಮೇಲೆ ಕತೆಗೆ ಸಂಬಂಧಪಟ್ಟ ಸಂಭಾಷಣೆಗಳು ಮಾತ್ರ ನಾನು ಬರಿತಾ ಇದ್ದೀನಿ. ಅದಕ್ಕೆ ಬೇಕಾಗಿದ್ದಂಥ ಮಾಹಿತಿಗಳನ್ನ ನಾವು ಡೈರೆಕ್ಟ್ರು ಕಲೆಕ್ಟ್ ಮಾಡ್ತಾರೆ, ಅವ್ರ ಜೊತೆ ಸಹಕಾರಿಯಾಗಿ ಸಿನಿಮಾ ಚೆನ್ನಾಗಿ ಬರಲಿ ಅನ್ನೋ ಒಂದೇ ಕಾರಣಕ್ಕೆ ನಾವು ಸಹಕಾರಿಯಾಗಿ ಮಾಡ್ತಾ ಇದ್ದೀವಿ. ಓಕೆ ಸರ್, ಕೊನೆಯದಾಗಿ ಈಗ ಸೌಜನ್ಯ ಸಿನಿಮಾಗೆ ಕೈ ಹಾಕಿರೋದ್ರಿಂದ ಕೇಳ್ತಾ ಇದ್ದೀನಿ, ಕೆಲವೊಂದಿಷ್ಟು ಪ್ರೀ ಸ್ಟಡಿಗಳನ್ನ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ರಿ, ಅವರನ್ನು ಪೋಷಕರನ್ನ ಏನಾದರೂ ಭೇಟಿಯಾಗುವಂಥ ಸಮಯ ಸಂದರ್ಭ ಏನಾದರೂ ಒದಗಿ ಬಂತ ಅಥವಾ ಆ ಥರ ಪ್ರಯತ್ನಗಳೇನಾದರೂ ಚಿತ್ರತಂಡದಿಂದ ಆಗ್ತಾ ಇದೆಯಾ? ಖಂಡಿತ ಫ್ಯೂಚರಲ್ಲಿ ನಾವು ಅವ್ರನ್ನ ಭೇಟಿ ಆದೇ ಆಗ್ತೇವೆ, ಮಾತಾಡ್ತೀವಿ ಸರ್. ಡೆಫಿನೆಟ್ಲಿ ಐ ವಿಲ್ ಡೂ ಸರ್. ಸಿನಿಮಾ ಯಾವಾಗಿಂದ ಶುರು ಆಗುತ್ತೆ, ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ನಾವು ಅಕ್ಟೋಬರ್ 9th ಆರ್ 10th ಮುಹೂರ್ತ ಮಾಡಬೇಕು ಅಂತ ಇದ್ದೇವೆ. ಸೊ ನಾವು ಹೇಳ್ತೀವಿ ಸರ್. ಓಕೆ ಸರ್, ಭಾಳ ಒಂದು ಪಾಯಿಂಟ್ ಹೇಳಬೇಕು, ಯಾಕೆಂದರೆ ಇದು ಯಾವುದೇ ಒಂದು ವ್ಯಕ್ತಿಗೆ ಆಗಿರೋದು ಅಥವಾ ಸಂಬಂಧಪಟ್ಟಂಗಲ್ಲ. ಇದು ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಅರಿಶಿ ಕೊಲೆದು ಒಂದು ತಲ್ವಾರ್ ಅಂತ ಆಯಿತು, ಮತ್ತು ಇನ್ನೊಂದು ಯಾವುದು ಹೈದರಾಬಾದ್ ಒಂದು ಕೇಸ್ ಆಯಿತು. ಬಟ್ ಅದೇ ಥರ ಹಲವು ಪ್ರಕರಣಗಳನ್ನ ಇಟ್ಕೊಂಡು ಇದು ಅದ್ರ ಮೇಲೆ ಬೆಳಕು ಚೆಲ್ಲೋ ಪ್ರಯತ್ನ ಅಷ್ಟೇ ನಮ್ಮದು. ಅಂದರೆ ನ್ಯಾಯ ಒದಗಿಸ್ತೀವಿ ಒದಗಿಸ್ತೀವಿ ಅನ್ನೋದು ಯಾವುದೂ ಇಲ್ಲ ನಮಗೆ. ಆ ಪ್ರಕರಣದಲ್ಲ
ನೈಜತೆ ಅನೈಜತೆ ಅನ್ನೋದನ್ನು ಸರ್ಕಾರಕ್ಕೆ ಬಿಟ್ಟಿದ್ದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು, ನಾವು ಅದ್ರ ಮೇಲೆ ಬೆಳಕು ಚೆಲ್ಲೋ ಪ್ರಯತ್ನ, ಜನಕ್ಕೆ ಒಂದು ಜಾಗೃತಿ ಮೂಡಿಸೋ ಪ್ರಯತ್ನ ಅಷ್ಟೇ. ಇದು ಯಾರಿಗೂ ಹರ್ಟ್ ಮಾಡೋದಾಗಲಿ ಅಥವಾ ಪರವಿರೋದಾಗಲಿ ಅಲ್ಲ, ನಾವು ಒಂದು ನ್ಯಾಯ ಅದ್ರ ಬಗ್ಗೆ ಬೆಳಕು ಚೆಲ್ಲೋ ಪ್ರಯತ್ನ ಅಷ್ಟೇ. ಥ್ಯಾಂಕ್ ಯು. ಇವಿಷ್ಟು ಕೂಡ ಸ್ಟೋರಿ ಆಫ್ ಸೌಜನ್ಯ ಚಿತ್ರತಂಡದ ಮಾತು. ಸೌಜನ್ಯ ಅವರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಒಂದು ದೃಷ್ಟಿಕೋನ ಎಲ್ರಿಗೂ ಇದ್ದೇ ಇದೆ. ಆದರೆ ಸಿನಿಮಾಗೂ ಕೆಲವೊಂದಿಷ್ಟು ನಡೆದಿರ್ತಕ್ಕಂತಹ ನೈಜ ಘಟನಾವಳಿಗಳಿಗೂ ಕೂಡ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅನ್ನುವಂಥ ಒಂದು ನೇರವಾದಂಥ ಒಂದು ಒಪಿನಿಯನ್ನು, ಕ್ಲಾರಿಟಿಯನ್ನು ಈ ಸಂದರ್ಭದಲ್ಲಿ ಚಿತ್ರತಂಡ ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ರಾವ್ ಜೊತೆ ಮಾವಳಿ ಕಾರ್ತಿಕ್, ಫಿಲಮ್ ಬ್ಯೂರೋ, ಪ್ರಜಾ ಟಿವಿ.